ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ವಹಿಸ್ಕೊಟ್ಟಿದ್ರು. ಈಗ ಅವ್ರಿಗೆ ಅವ್ರಿಗೆ ತಕರಾರು ಬಂದ ಏನಾಗಿರ್ತದ, ಇಲ್ಲ ಈಗ ನಾವೇ ಕೆಲಸ ಮಾಡ್ತೀವಿ ಅಂತ ಅವ್ರು ತಂತಾರ. ಹಿಂಗಾಗಿ ಬಿರಬ್ಬರಿ ಒಂದ್ ತಿಂಗಳು ದೀಡ್ತೀವಿ ಅಂತ ಕೆಲಸ ನಿಂತ್ಬಿಟ್ಟಾವ. ಹೀಗಾಗಿ ಮನೆಗಳು ಯಾರ ಪಾಯ ತೆಗೆದ ಅಲ್ಲೇ, ಯಾರ ಗುಂಡಿ ತೊಡೆಯೋದು ಅಲ್ಲೇ, ಎಲ್ಲ ಅಲ್ಲಿದೆ ಕೆಲಸ ನಿಂತಾವ. ದಯಮಾಡಿ ಬಂದು ಆ ಕೆಲಸ ಕಾಮಗಾರಿಯನ್ನ ಚಾಲೂ ಮಾಡಿ ಬಡ್ರಿ ಅವ್ರವ್ರ ಮನೆಗಳು ಅವ್ರಿಗೆ ದೊರಕಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದೀವಿ. ನನ್ನ ಹೆಸರು ರಾಜಶೀರ್ ಮಾಡಪತಿ ಅಂತ, ಸ್ಲಮ್ ಒಕ್ಕೂಟದಿಂದ ನಾನು ಬಂದಿದ್ದೇನೆ. ನಾವು ಇವತ್ತು ಜಾತಕ ರೋಣಿ ಸಮಸ್ಯೆಯನ್ನು ತಗೊಂಡು ಬಂದಿದ್ದೀವಿ. ಅಲ್ಲಿ ಏನಾಗಿದೆ ಅಂದ ಕೂಡಲೇ ಈಗ ಮನೆಗಳನ್ನು ಕಟ್ತಾರ ಅಂತ ಅಂದ ತಕ್ಷಣ ಇದ್ದಂಥ ಮನೆಗಳನ್ನು ಕೆಡವಿ ಅವ್ರು ಬೇರೆ ಕಡೆ ಬಾಡಿಗೆ ಹೋಗ್ಯಾರ, ಆಚೆ ಈಚೆ ಬಾಡಿಗೆ ಹೋಗ್ಯಾರ. ಈಗ ಅವ್ರಿಗೆ ಏನಾಗ್ಯದ, ಮನೆಗಳು ದೂರ ದೂರ ಬಾಡಿಗೆ ಹೋಗಿದ್ರಿಂದ ಅವ್ರಿಗೆ ತಿನ್ನಕ್ಕೂ ಕೆಲಸಕ್ಕೂ ತೊಂದರೆ ಆಗಿಬಿಟ್ಟದ. ಆಮೇಲೆ ಕುಡಿಯಕ್ಕೆ ನೀರಿಲ್ಲ, ಆ ಗುಂಡಿಗಳು ತುಂಬಿ ಅಲ್ಲಿ ಮಕ್ಕಳು ಆಮೇಲೆ ವಯಸ್ಸಾದ್ರೂ ಅಡ್ಡಡಂಗಿಲ್ಲ. ಅಲ್ಲಿ ಬಿದ್ದರು ಅಂದ್ರೆ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಸರ್ಕಾರನೇ ಕಾರಣ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಆ ಕೆಲಸಗಳನ್ನು ಒಂದು ವರ್ಷ ಒಳಗಾಗಿ ಎಲ್ಲ ಮನೆಗಳು ಮುಗಿತಾವ ಅಂತ ಕೆಲಸ ಚಾಲೂ ಮಾಡ್ಯಾರ. ಈಗ ಅವು ಈಗ ಒಂದು ಎರಡು ದಿನ ಅಂತ ಮನೆಗಳು ನಿಂದಿಸ್ಬಿಟ್ರೆ, ಯಾಕಂದ್ರೆ ಅದನ್ನು ತಗೊಂಡವರೊಬ್ಬರು ಬೇರೆದವರು, ಕೆಲಸ ಮಾಡಿಕೊಡೋರು ಹೇಳಿದವ್ರು ಬೇರೆದವರು, ಈ ಕೆಲಸ ಮಾಡೋರು ನಿಂದಿಸ್ಯಾರ, ಅದನ್ನು ಕೆಲಸ ಹಿಡಿದವರು ಟೆಂಡರ್ ಹಿಡಿದವರು ಕೂಡ ನಿಂದಿಸ್ಬಿಟ್ರ. ಅದಕ್ಕಾಗಿ ನಾವು ಡಿ ಸಿ ಅವ್ರಿಗೆ ಬೇಗನೆ ಬಂದು ಆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಡಿ ಡಿ ತುಂಬ್ಕೋರಿ ಅಂದ ತಕ್ಷಣ, ಇಲ್ಲ ಈಗ ನಿಮ್ಮ ಡಿ ಡಿ ತುಂಬ್ಕೊಳಕ್ಕಾಗಲ್ಲ, ಇದಕ್ಕೆಲ್ಲ ಎಮ್ ಎಲ್ ಎವರು ಎಂ ಪಿಗಳು ಎಲ್ಲ ಬಂದು ನಿಂದಿರಬೇಕು, ಅದು ಇದು 12 ಕಾರಣಗಳನ್ನು ಅಲ್ಲಿ ಜನರಿಗೆ ಹೇಳಕತ್ತಾರ. ಹಾಗಾಗಿ ಆ ಜನರಿಗೆ ಒಳ್ಳೆ ನ್ಯಾಯ ಸಿಗಲಿ, ಬೇಗನೆ ಅವ್ರಿಗೆ ಮನೆಗಳನ್ನು ಕಟ್ಟಿ ಕೊಡಲಿ, ಅಲ್ಲಿದ್ದಂಥ ಜನರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೇಳ್ತಾ, ಈ ಯೋಜನೆ ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಐತಲ್ಲ, ಈ ಯೋಜನೆ ಕರೆಕ್ಟಾಗಿ ಬಡ್ರಿಗೆ ಮುಟ್ಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಅಲ್ಲಿದ್ದಂಥ ತೊಂದರೆಗಳನ್ನು ಹೋಗ್ಲಿ, ಬೇಗನೆ ಮನೆ ಕಟ್ಕೊಡ್ಲಿ ಅಂತ ಕೇಳ್ತಾ. ಮೇಡಮ್, ಈಗ ಮನವಿ ಕೊಟ್ಟಿಲ್ಲ, ಏನಂತ ಹೇಳಿ? ಮನವಿ ಕೊಟ್ಟಿದ್ದಕ್ಕೆ ಈಗ ಡಿ ಸಿ ಅವ್ರಂತ ಇಲ್ಲ, ಇನ್ನೊಬ್ರು ತಗೊಂಡಿದ್ದಾರೆ. ಅವ್ರಿಲ್ಲ ಇವಾಗ ಸಾಯಂಕಾಲ ಬರ್ತಾರೆ ಡಿ ಸಿ ಅವರು, ಅವ್ರನ್ನ ಕೂಡಿನೇ ಆ ಜಾಗಕ್ಕೆ ಹೋಗ್ತಿದ್ದ ಮನೆಗೂ ಕೂಡ ತೊಂದರೆ ಬಂದಿದಾವು. ಹಿಂಗಾಗಿ ನೀವಾಗಿ ಬಂದು ನೋಡ್ಬೇಕು ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತು ಸಾಯಂಕಾಲ ಬರ್ತೀವಿ ಅಂತ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದಾರೆ. ರಾಜೇಶ್ವರಿ ಬೆಡಪತಿ. ಇಷ್ಟು ದಿವಸ ನಮ್ಮ ಜಾತಕರ ಓಣಿ ಸ್ಲಮ್ ಅಭಿವೃದ್ಧಿ ಸಮಿತಿ ವತಿಯಿಂದ ಆ ಓಣಿಯವರು ಡಿ ಸಿ ಅವರಿಗೆ ಒಂದು ಮನವಿ ಕೊಡಲಾಗಿ ಬಂದಿದ್ರು. ಯಾಕಂದ್ರೆ ಇದಕ್ಕಿಂತ ಒಂದು ಮೂರು ತಿಂಗಳ ಹಿಂದೆ ಅಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸ್ಲಮ್ ಬೋರ್ಡಿನ ಎಇಇ ಇಂಜಿನಿಯರ್ ಅವರು ಎಲ್ಲರೂ ಬಂದ್ ಕೇಸಿ ಆ ಜನಕ್ಕೆ ಮತ್ತು ಸಮಿತಿಗೆ ಒಂದು ಭರವಸೆ ಕೊಟ್ಟಿಸಿ ತಮ್ಮ ಎಲ್ಲರ ಮನೆಗಳನ್ನು ಕ್ಲೀನ್ ಮಾಡಿ ಕೊಡ್ರಿ, ನಮಗೆ ಜಾಗ ಕ್ಲಿಯರ್ ಆದರೆ ನಾವು ಆದಷ್ಟು ಬೇಗ 500 ಚಿಲ್ಲರ್ ಮನೆಯಲ್ಲಿ ಕಟ್ಟುವುದು ಕಾರ್ಯ ಪ್ರಾರಂಭ ಮಾಡ್ತೀವಿ ಅನ್ನೋಣ. ಜನ ನಮ್ಮ ಕೇಸಿ ಅದು ಎಲ್ಲ ಮನೆಗಳನ್ನು ತೆಗೆದುಕೇಸಿ ಬೇರೆ ಕಡೆ ಹೋಗಿ ಇದ್ದಾರೆ. ಆದರೆ ಈಗ ಅಲ್ಲಿ ಪೂರಾ ಆ ಜಾಗ ಕೆಳಗಲಿಂದ ಕಟ್ಟಬೇಕನ್ಕೇಸಿ ಉದ್ದೇಶದಿಂದ ಭಾಳ ಒಳ್ಳೆ ಯೋಜನೆ ಇಟ್ಕೊಂಡು ಕೇಸಿ ಮಾಡಿದ್ರು, ಆದರೆ ತೆಗ್ಗೆ ಎಲ್ಲ ಹಡ್ ಬಿಟ್ಟಿದ್ದಾರೆ. ಆದರೆ ಮುಂದಿನ ಕೆಲಸ ಮಾಡಬೇಕಾದ್ರೆ ಅದು ಕಾಂಟ್ರಾಕ್ಟರ್ ಮತ್ತು ಅಲ್ಲಿ ಇರೋರು ಏನು ತಕರಾರು ಆಗ್ಯದ ಗೊತ್ತಿಲ್ಲ. ಒಂದೂವರೆ ತಿಂಗಳಿಂದ ಆ ಕೆಲಸ ಬಂದಿದೆ, ಆದರೆ ಈಗ ಮಳೆಗಾಲ ಇರೋದ್ರಿಂದ ಆ ತೆಗ್ಗನ್ನು ಪೂರ ತುಂಬಿಟ್ಟಿದೆ, 8-10 ಫೂಟ್ ನೀರು ಅದರಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಈಗ ನಾವು ಹೋಗಿ ಅದು ಹಕ್ಕುಪತ್ರ ಆ ಜನಕ್ಕೆ ಕೊಡ್ರಿ, ಅವರಿಗೆ ನಂಬಿಕೆ ಆಗ್ಯದ, ನಂಬಿಕೆ ಬರ್ತದ ಮನೆಗಳು ಹೋಗ್ಯಾವ ಅವರು ಅನ್ನೋಣ. ನಮ್ಮ ಸೊಸಾಲಟಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಇಲ್ಲ ಅದು ಎಮ್ ಎಲ್ ಎ ಅವರಿಗೆ ಹೋಗಿ ತಾವು ಹೇಳ್ರಿ ಅನ್ಕೇಸಿ ಹೇಳ್ತಾರೆ. ಈಗ ಸ್ಲಮ್ ಬೋರ್ಡ್ನಿಂದ ಡಿಕ್ಲೇರ್ ಆಗಿ ಸ್ಲಮ್ಗೆ ನಾವು ಸ್ಲಮ್ ಬೋರ್ಡಿಗೆ ಹೋಗಿ ಕೇಳಿದ್ರೆ ಅವ್ರು ಹೋಗಿ ಎಮ್ ಎಲ್ ಎ ಅವ್ರಿಗೆ ಕೇಳಂತಾರೆ ಮತ್ತು ಡಿ ಸಿ ಅವ್ರಿಗೆ ಹೋಗಿ ಕೇಳಂತಾರೆ. ಹೀಗಾಗಿ ಜನ ಭಯಭೀತರಾಗ್ಯಾರ. ಅದಕ್ಕಾಗಿ ಆದಷ್ಟು ಬೇಗ ಅದು ಕೆಲಸ ಪ್ರಾರಂಭ ಮಾಡಿ ಅವರಿಗೆ ಹಕ್ಕುಪತ್ರ ಕೊಟ್ಕೇಸಿ ನಂಬಿಕೆಯಿಂದ ಇರಲಾಕ ಅವಕಾಶ ಮಾಡಿಕೊಡ್ಬೇಕು ಅನ್ಕೇಸಿ ನಾವು ಈಗ ಎ ಡಿ ಸಿ ಅವರಿಗೆ ಹೇಳಿದಾಗ ಅವರು ಫೋಟೋ ಮತ್ತು ವಿಡಿಯೋ ನೋಡಿ ತಕ್ಷಣ ಇವತ್ತು ಸಾಯಂಕಾಲ ಡಿ ಸಿ ಅವ್ರು ಬರೋಣ, ನಾವು ಹೋಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವರು ಯಾರ ಅಧಿಕಾರಿಗಳು ಅದಾರ ಅವ್ರಿಗೆ ಕರೆದು ಚರ್ಚೆ ಮಾಡಿ ಅದರದ್ದು ಸೊಲ್ಯೂಷನ್ ತೆಗಿತೀವಿ ಅನ್ಕೇಸಿ ಹೇಳ್ಯಾರ. ಅದಕ್ಕಾಗಿ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ. ಸರ್ ಮಾಶಾಳ್ಕರ್. ಥ್ಯಾಂಕ್ ಯು.
ಹೇಳಿದ್ರು ತುಂಬಾ ಒಂದು ಸಾಧ್ಯತೆ.